ಸಿ ಆರ್ ಸೆವೆನ್ ಕೊಟ್ಟಿದ್ದ ಉದ್ದೇಶ ಏನಂತಂದ್ರಣ್ಣ, ನಮಗಿಲ್ಲಿ ಹಸು ಕಮ್ಮಿ ಈ ಕಡೆ ಬರೋದು, ವಾರಕ್ಕೆ ಎರಡೋ ಒಂದೋ ಹಂಗೆ ಬರ್ತದೆ, ಅಲ್ಲಾದರೆ ದಿನ ಒಂದು ಎರಡು ಬರ್ತಾ ಇರ್ತವೆ. ನಮಗೇನು ತಳಿ ಅಭಿವೃದ್ಧಿ ಆಗಬೇಕು. ಆಮೇಲೆ ಕೃಷ್ಣಣ್ಣವರು ಏಕಲವ್ಯ ಕೊಟ್ಟಾದ ಮೇಲೆ ಓರಿ ಯಾವುದು ಇರಲಿಲ್ಲ, ಸರಿ ಅಂದ್ಬಿಟ್ಟು ಸಿ ಆರ್ ಸೆವೆನ್ ಹಾಕಿ ಕಳಿಸಿದೆ. ಸರಿ ಅಂದ್ಬಿಟ್ಟು ಸರಿ ಓರಿ ಹಾಕಿ ಕಳಿಸ್ರಿ, ಕರ ಹಿಡ್ಕೊಳ್ರಿ ಅಂದರು. ಸರಿ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಕರ ಹಿಡ್ಕೊಂಡು ಮೇಯ್ನು ನೋಡ್ರಿ, ಹಿಂಗೆ ಕರುಗಳು ಉಡ್ಸಿದ್ರೆ ತಾನೇ ಅಣ್ಣ. ಇವಾಗ ನೋಡ್ರಿ, ನಮ್ಗೆ ನಮ್ಮ ಹತ್ರ ಏಕಲವ್ಯಂದು ಐದು ಆಯಿತು, ಅದ್ರ ತಾಯಿ ಬಂದುಬಿಟ್ಟು ಸಿ ಆರ್ ಸೆವೆನ್ಗೆ ನಾವು ಬಿಡಿಸಿದ್ದೀರಿ, ಕನ್ಫರ್ಮ್ ಆದರೆ ಅದು ಅದ್ರ ತಾಯಿ ಸಿ ಆರ್ ಸೆವೆನ್ಗೆ ಫಲ ನಿಲ್ಲುತ್ತೆ. ಅಣ್ಣ, ನಿನ್ನೆ ನಾನು ಹಾಕಿ ಕಳಿಸ್ದೆ, ಬೆಳಿಗ್ಗೆ ಒಂದು ಹಸುವನ್ನು ಬಿಟ್ಟವ್ರೆ. ಹಾಂ, ಬೆಳಿಗ್ಗೆ ಒಂದು ಹಸುವನ್ನು ಬಿಟ್ಟವ್ರೆ ನೋಡ್ರಿ, ಅಲ್ಲಿ ಡೈಲಿ ಬರ್ತಾವೆ ಹಸುಗಳು, ತಳಿ ಅಭಿವೃದ್ಧಿ ಆಗಲಿ. ಅಣ್ಣ ಇಲ್ಲ, ಸದ್ಯಕ್ಕೆ ನಾನು ಕರುಗಳನ್ನ ಡೆವಲಪ್ ಮಾಡ್ಕೊತೀನಿ ಅಣ್ಣ. ಓರಿಕ ನಮ್ಗೆ ಓರಿಗೆ ಇಕ್ಕಬೇಕಂದ್ರೆ ಹಸುಗಳು ಬರಬೇಕು, ನಮ್ಗೆ ಮೀನು ಹಸುಗಳು ಕಡಿಮೆ. ಮುಂದಿನ ದಿನಗಳಲ್ಲಿ ಸುತ್ತಮುತ್ತ ಹಸುಗಳು ಜಾಸ್ತಿ ಆದರೆ ಪರ್ಮನೆಂಟಾಗಿ ನಾವು ಓರಿ ಇಕ್ಬೋದು. ಓರಿ ಕಟ್ಟೋದು ತರೋದು ಮಾರೋದು ಮಾಮೂಲಿ ಇರ್ತದೆ, ಬಟ್ ನಾವು ಮನೆಯಲ್ಲಿ ನಿಲ್ಲಿಸ್ಬೇಕಂದ್ರೆ ಪರ್ಮನೆಂಟಾಗಿ ನಮಗೆ ದನ ಬರಬೇಕು.